ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಮನೋಭಾವನೆ ಹೆಚ್ಚಿಸಲು ಬ್ರಿಲಿಯಂಟ್ ಕೋಚಿಂಗ್ ಸೆಂಟರ್ನಿಂದ ವಿಜ್ಞಾನ ಪ್ರದರ್ಶನ ಆಲಿಸಲಾಗಿತ್ತು. ಚಿಕ್ಕೋಡಿ ಪಟ್ಟಣದ ನಾಗಲಿಂಗೇಶ್ವರ ಪಂಚಮೊಹಲ್ಲಾ ಹಾಲ್ನಲ್ಲಿ ನಗರದ ಎಲ್ಲಾ ಶಾಲೆಯ 6ರಿಂದ 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗಾಗಿ ಬ್ರಿಲಿಯಂಟ್ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರಾದ ಶ್ರೀಮತಿ ಪರವೀಣಾ ಕೌಜಲಗೀವ್ರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿ ಅಂತ ಶಾಲಾ ವಿದ್ಯಾರ್ಥಿಗಳು ವಿಜ್ಞಾನ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯದ ಕುರಿತು ಅಭಿರುಚಿ ಹುಟ್ಟಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭೆಗಳಿಗೆ ಪ್ರೇರಣೆ ನೀಡುವುದು ಈ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿತ್ತು ಎಂದು ಶ್ರೀಮತಿ ಕೌಜಲಗಿ ತಿಳಿಸಿದ್ರು. ಸಮಾರಂಭದಲ್ಲಿ ಅತಿಥಿಯಾಗಿ ಚಿಕ್ಕೋಡಿಯ ಮಿಲತ ಕ್ರಿಯೇಟಿವ್ ಶಾಲೆಯ ಅಧ್ಯಕ್ಷರಾದ ಸಮೀರ್ ಶೇಖ್, ಡಾಕ್ಟರ್ ಮಿಲನ್ ಕಾಂಬ್ಳೆ, ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಮಕ್ಕಳ ಪ್ರತಿಭೆ ಹಾಗೂ ವಿಜ್ಞಾನ ಪ್ರದರ್ಶನ ಕುರಿತಾಗಿ ಮಾತನಾಡಿದ್ರು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಅಂತ ಜನರೇಷನ್ ಆಗಿ ಈಗ ಇವ್ರು ಮೇಡಮ್
ಸರಿಯಾಗಿ ಮೊಬೈಲ್ ಬಿಟ್ಟು ಬಂದು ಏನೋ ಒಂದು ಟೇಬಲ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಮಾಡೆಲ್ ನ ಪ್ರೆಸೆಂಟ್ ಮಾಡುವಂಗ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವ ಅಂದ್ರೆ ಒಂದು ಜಾಗ ಒಂದು ಕ್ರಿಯೇಟ್ ಮಾಡ್ಕೊಟ್ಟಾರಲ್ಲ ಅದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಸ್ಕೂಲು ಗೌರ್ಮೆಂಟ್ ದುಡ್ಡಿಂದಲ್ಲ ಮೇಡಮ್ ತಮ್ಮ ಸ್ವಂತ ದುಡ್ಡದಲ್ಲಿ ತಾವು ನಡೆಸಿದಂಥ ಒಂದು ಬ್ರಿಲಿಯಂಟ್ ಅಕಾಡೆಮಿ ಬ್ರಿಲಿಯಂಟ್ ಕರಿಯರ್ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಇಂದ ತಾವು ಏನು ತಮ್ಮ ಓನ್ ಮಾಡಿದ್ರೆ ಮಾಡಲ್ಲ ಆ ಸೈನ್ಸ್ ಡೆಫಿನೇಷನ್ ಒಂದು ಕುರಿಗ ಏನು ಬಣ್ಣ ತರದ ಅದರ ತರ ಬಣ್ಣ ಸೈನ್ಸ್ ನೋಡಿದ್ರೆ ನಾನು ಸೈನ್ಸ್ ನೋಡಿದೆ ಅದನ್ನ ನಾರ್ಮಲ್ ಸೈನ್ಸ್ ಸಿಗ್ತಿದ್ರು ನಮ್ಮ ಜೊತೆ ಕೂಡ ಇಂಟ್ರೆಸ್ಟ್ ತಗೊಂಡು ಹೋದೆ ಸೊ ಅಂತ ಇಂಟ್ರೆಸ್ಟ್ ಸಿಗಿದಾಗ ನನಗೆ ಪಿ ಯು ಸಿ ಸಿಗ್ ಸಿಗ್ತ ಫಸ್ಟ್ ಇಯರ್ ಮಾಡಿದೆ ಸೆಕೆಂಡ್ ಇಯರ್ ಬಂದರೆ ಬರ್ತಾರೆ ನಾನು ಪಿ ಯು ಸಿ ಸಸ್ಸಲ್ಲಿ ಕಾಪಿ ಮಾಡಿ ಬಂದ ಸೆಕೆಂಡ್ ಇಯರ್ ಕೇಳ ಅವರು ಸೆಕೆಂಡ್ ಇಯರ್ ಕೇಳ ಸೆಕೆಂಡ್ ಇಯರ್ ಕೇಳ ಒಂದು ಸಲ ಮೂರು ಸಲ ಫೇಲ್ ಆದರೆ ಇನ್ನೊಂದು ಸಲ ಫೇಲ್ ಆಗಿದ್ರೆ ನನ್ನ ಸ್ವಂತ ತೆಗೆಯುತ್ತೆ ಎಕ್ಸಾಮ್ ಅಟ್ಟಿ ಸೆಕೆಂಡ್ ಇಯರ್ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪರಮೀನಾ ಕೌಚಲಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಶ್ರೀಮತಿ ಸುಜಾತ ರಾಯಣ್ಣ ಅವರ ಕಾರ್ಯಕ್ರಮ ನಿರೂಪಿಸಿದ್ರು. October 1931 in India.